ಆನಂದ ತೀರ್ಥ ತನ್ನದೇ ಚತುರ ಯೋಜನೆ ಮತ್ತು ಉಪಾಯದಿಂದ ತಾನು ಯಾವಾಗಲೂ ಗೌತಮನ ಉಪಸ್ಥಿತಿಯಲ್ಲಿ ಇರುವಂತೆ ಮಾಡಿಕೊಂಡ. ಜೀವನನ ಈ ರೀತಿ ಕಟ್ಟಿಹಾಕೋದು ಸರಿಯಲ್ಲ ಅಂತ ಬುದ್ಧ ಎಚ್ಚರಿಸಿದ. ಹೆಂಡತಿ ಗಂಡನಿಗೆ ತಾಕೀತು ಮಾಡೋ ಹಾಗೆ ನನಗೆ ಮಾಡ್ತಿದ್ದೀಯಾ ಅಂದ. ಯಾಕಂದರೆ ಗೌತಮನ ಅಣ್ಣನಾಗಿ ಆನಂದ ತೀರ್ಥ ಸನ್ಯಾಸತ್ವ ತಗೊಳ್ಳೋದಕ್ಕೂ ಮೊದಲು ಅವನ ಬಳಿ ಈ ಷರತ್ತನ್ನು ಇಟ್ಟ. ನೋಡು, ಈಗ ನಾನು ನಿನ್ನ ಅಣ್ಣ, ನಿನಗೆ ನಾನು ಏನು ಬೇಕಾದರೂ ಆದೇಶ ನೀಡಬಹುದು, ಆದರೆ ಒಮ್ಮೆ ನಿನ್ನ ಶಿಷ್ಯನಾದ ಮೇಲೆ ನನಗೆ ಆ ಅಧಿಕಾರ ಇರಲ್ಲ. ಹಾಗಾಗಿ ಅದನ್ನು ಈಗಲೇ ಬಳಸ್ಕೊಳ್ತೀನಿ. ಒಮ್ಮೆ ನಾನು ಸನ್ಯಾಸಿಯಾಗಿ ನಿನ್ನ ಶಿಷ್ಯನಾದ ಮೇಲೆ ಯಾವತ್ತೂ ನನ್ನನ್ನು ನಿನ್ನ ಉಪಸ್ಥಿತಿಯಿಂದ ದೂರ ಕಳಿಸಬಾರದು. ಸದಾ ನಿನ್ನ ಭೌತಿಕ ಉಪಸ್ಥಿತಿಯಲ್ಲೇ ಇರಬೇಕು. ಯಾವತ್ತೂ ಅಲ್ಲಿ ಹೋಗಿ ಅದನ್ನು ಮಾಡು ಅನ್ನಬಾರದು. ಸದಾ ನಿನ್ನೊಂದಿಗೆ ಇಟ್ಟುಕೊಳ್ಬೇಕು. ಗೌತಮ ಹೇಳ್ತಾನೆ, ಯಾರನ್ನು ಪ್ರೀತಿಸಬಾರದು, ಯಾವತ್ತೂ ಇದನ್ನು ಮಾಡಬಾರದು ಅಂತ ಹೆಂಡತಿ ಕಟ್ಟಿ ಹಾಕೋ ಹಾಗೆ ನನ್ನನ್ನು ಕಟ್ಟಿ ಹಾಕ್ತಿದ್ದೀಯ. ಇದು ನಿನಗೆ ಒಳ್ಳೆಯದಲ್ಲ, ಇದು ನಿನ್ನ ಒಳಿತಿಗೆ ಸರಿಯಲ್ಲ. ಆದರೆ ಒಬ್ಬ ಅಣ್ಣನಾಗಿ ನೀನು ಹೇಳ್ತಿರುವುದರಿಂದ, ಒತ್ತಾಯಿಸ್ತಿರುವುದರಿಂದ ಇದಕ್ಕೆ ಒಪ್ಪಿಕೊಳ್ತೀನಿ. ಆದರೆ ನಾನು ಹೇಳ್ತಿದ್ದೀನಿ, ಇದು ನಿನಗೆ ಒಳ್ಳೆಯದಲ್ಲ. ಆದರೆ ಆನಂದ, ಅದೇನೇ ಆಗಲಿ ನಿನ್ನ ಭೌತಿಕ ಉಪಸ್ಥಿತಿಯಲ್ಲಿ ಇರಬೇಕು ಅಂತಾನೆ. ಅವನದನ್ನು ಹಾಸ್ಯಾಸ್ಪದವೆನಿಸೋ ಮಟ್ಟಿಗೆ ಕೊಂಡೊಯ್ತಾನೆ. ಬುದ್ಧನ ಉಪಸ್ಥಿತಿಯಲ್ಲಿ ಇರಬೇಕು ಅನ್ನೋದನ್ನು ಹಾಸ್ಯಾಸ್ಪದವೆನಿಸೋ ಮಟ್ಟಕ್ಕೆ ಕೊಂಡೊಯ್ತಾನೆ. ಯಾವ ಮಟ್ಟಿಗೆ ಅಂದರೆ, 8 ವರ್ಷಗಳ ನಂತರ ಗೌತಮ ತನ್ನ ಹೆಂಡತಿಯನ್ನು ನೋಡೋಕ್ಕೆ ಹೋಗ್ತಾನೆ. ಹೆಂಡತಿಯಾಗಿದ್ದಾಕೆಯನ್ನು, ಯಶೋಧರ ಬಹಳ ಸ್ವಾಭಿಮಾನಿ ಸ್ತ್ರೀ. ಆಗ ಅವಳ ಗಂಡನಾಗಿದ್ದ ಗೌತಮ ಯಶೋಧರ ಮತ್ತು ತನ್ನ ಪುಟ್ಟ ಮಗುವನ್ನು ಮಧ್ಯರಾತ್ರಿ ಅವಳಿಗೆ ಹೇಳದೆ ಕಳ್ಳನಂತೆ ಮನೆ ಬಿಟ್ಟು ಹೋಗ್ತಾನೆ. ಹಾಗೆ ಮಾಡಿದ್ದು ಯಾಕಂದರೆ ಅವನು ಒಪ್ಕೊಳ್ತಾನೆ, ಅವಳನ್ನು ಎದುರಿಸೋ ಧೈರ್ಯ ಇರಲಿಲ್ಲ ಅಂತ. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೆ ಸತ್ಯಾನ್ವೇಷಣೆಯ ದೃಢ ನಿರ್ಧಾರ ಮುಗ್ಗರಿಸಬಹುದು. ತನ್ನ ಪುಟ್ಟ ಮಗು ಎದ್ದಿರುವಾಗ ಅದನ್ನು ನೋಡಿದರೆ, ಅದು ಅಪ್ಪ ಅಂತ ಕರೆದಾಗ ಅರಿಯುವ ಆ ಹಾತೊರೆತ ಮುಗ್ಗರಿಸಬಹುದು ಅಂತ. ಹಾಗಾಗಿ ರಾತ್ರಿ ಹೋಗ್ತಾನೆ. ಈಗ 8 ವರ್ಷಗಳಾದ ಮೇಲೆ ಒಬ್ಬ ಆತ್ಮಜ್ಞಾನಿಯಾಗಿ ಹೋಗ್ತಾನೆ. ಆದರೆ ಅವನಲ್ಲಿ ಆ ಸೂಕ್ಷ್ಮತೆ ಇತ್ತು. ಯಶೋಧರಾಳ ಭಾವನೆಗಳನ್ನು ಅವಳಿಗೆ ಹೇಗೆ ಅನ್ನಿಸಿರಬಹುದು, ಜೀವನ ಹೀಗಾಯಿತು ಅಂತ ಆಕೆಗೆ ಅದೆಷ್ಟು ಕೋಪ ಇರಬಹುದು ಅನ್ನೋ ಬಗ್ಗೆ. ಗೌತಮನ ಜೀವನದಲ್ಲಿ ಏನಾಯಿತೋ ಅದು ಅದ್ಭುತ, ಆದರೆ ಯಶೋಧರಾಗೆ ಏನಾಯಿತೋ ಅದು ಸರಿಯಲ್ಲ. ಅವನಿಗದು ಗೊತ್ತಿತ್ತು. ಅವಳು ಆ 8 ವರ್ಷಗಳಲ್ಲಿ ಏನನ್ನ ಕಳೆದುಕೊಂಡಿದ್ಲೋ, ಅದಕ್ಕೆ ಏನನ್ನ ನೀಡಿ ಸರಿದೂಗಿಸಬಹುದು ಅಂತ ನೋಡೋಕೆ ಹೊರಟಿದ್ದ. ಇದು ಬಹಳ ಸೂಕ್ಷ್ಮ ಸನ್ನಿವೇಶ. ಹಾಗಾಗಿ ಆನಂದನಿಗೆ, ಈ ಒಂದು ಸಲ ನಾನು ಕೊಟ್ಟ ಮಾತಿನಿಂದ ಮುಕ್ತಗೊಳಿಸು, ಇದು ನನಗಾಗಿ ಅಲ್ಲ, ನನಗೀಗ ಅವಳು ಹೆಂಡತಿಯಲ್ಲ, ಅದನ್ನೆಲ್ಲ ಮೀರಿ ಸಾಗಿದ್ದೀನಿ, ಆದರೆ ಅವಳಿಗೆ ನಾನಿನ್ನೂ ಅವಳ ಗಂಡ. ಒಂದು ಮಾತನ್ನೂ ಹೇಳದೆ, ಒಂದು ಸೂಚನೆಯೂ ಕೊಡದೆ ಅವಳನ್ನು ಬಿಟ್ಟು ಹೋದ ಗಂಡ. ಅವಳಿಗೆ ಇದು ಬಹಳ ಸೂಕ್ಷ್ಮ ವಿಚಾರ. ಆಕೆ ಬಹಳ ಸ್ವಾಭಿಮಾನಿ. ನೀನು ಅಲ್ಲಿರೋದು ಸರಿಯಲ್ಲ ಅಂತಾನೆ. ನೀನು ಕೊಟ್ಟ ಮಾತು ಉಳಿಸ್ಕೋ ಅಂತಾನೆ ಆನಂದ. ಗೌತಮ ತಲೆಬಾಗಿ ಸರಿ ಅಂದು ಆ ಸನ್ನಿವೇಶದಲ್ಲೂ ಅವನನ್ನು ಕರೆದುಕೊಂಡು ಹೋಗ್ತಾನೆ. ತನ್ನನ್ನು ಎದುರಿಸೋಕೆ ಗೌತಮ ತನ್ನ ಸಹಾಯಕ ಸನ್ಯಾಸಿ ಜೊತೆ ಬಂದಿದ್ದನ್ನು ನೋಡಿ ಯಶೋಧರ ಕೋಪೋದ್ರಿಕ್ತಳಾಗ್ತಾಳೆ.
ಗೌತಮನಿಗೆ ಗೊತ್ತಿತ್ತು, ಈ ಒಂದ್ಸಲ ಆ ಮಾತಿನಿಂದ ಮುಕ್ತಗೊಳಿಸು. ನೀನು ಕಳೆದುಕೊಳ್ಳುವಂಥ ಆಧ್ಯಾತ್ಮಿಕ ವಿಚಾರ ಏನಿಲ್ಲ, ಇದು ನನ್ನ ಹೆಂಡತಿಯ ಬಗ್ಗೆ ಅಂದರೂ ಇಲ್ಲ ಅಂತಾನೆ. ನಂತರ ಗೌತಮನ ಕೊನೆಯ ದಿನಗಳಲ್ಲಿ ಗೌತಮನ ಮಾರ್ಗದರ್ಶನದಲ್ಲಿ ಹಲವರು ಆತ್ಮಜ್ಞಾನಿಗಳಾದರು, ಆದರೆ ಆನಂದ ಇನ್ನೂ ಹಾಗೆಯೇ ಇದ್ದ. ಅವನು ಮಾಡಿದ ಒಂದು ಸೇವೆ ಅಂದರೆ ನಡೆದ ಎಲ್ಲ ಘಟನೆಗಳನ್ನು ತನಗೆ ತಿಳಿದಂತೆ ದಾಖಲಿಸಿದ, ಎಲ್ಲವನ್ನೂ ಬಹಳ ವಿವರವಾಗಿ ದಾಖಲಿಸಿದ. ಜನರು ಕೇಳಿದರು, ಅವನು ಯಾಕೆ ಇನ್ನೂ ಹಾಗೆ ಇದ್ದಾನೆ? ಅನೇಕ ಜನರು ಬಂದು ನಿನ್ನನ್ನು ಒಂದು ಕ್ಷಣ ಭೇಟಿಯಾಗಿ ಜ್ಞಾನೋದಯ ಪಡೆದರು, ಹಲವು ರೀತಿಯಲ್ಲಿ ತಮ್ಮನ್ನು ರೂಪಾಂತರಿಸಿಕೊಂಡರು, ಆದರೆ ಅವನು ಯಾವಾಗಲೂ ನಿನ್ನ ಪಕ್ಕದಲ್ಲೇ ಇದ್ದರೂ ಯಾಕೆ ಹೀಗೆ? ಗೌತಮ ಹೇಳ್ತಾನೆ, ಚಮಚ ಪಾಯಸವನ್ನು ಸವಿಯೋಕ್ಕಾಗಲ್ಲ. ವಾಟ್ ಯು ರೆಫರ್ ಟು ಆಸ್ ದ ಗುರು ಇಸ್ ಜಸ್ಟ್ ಎ ಸರ್ಟನ್ ಎನರ್ಜಿ, ಸರ್ಟನ್ ಪಾಸಿಬಿಲಿಟಿ, ಇಟ್ಸ್ ನಾಟ್ ಎ ಪರ್ಸನ್. ನೀವು ಏನನ್ನ ಗುರು ಅಂತೀರಿ ಅದೊಂದು ರೀತಿಯ ಶಕ್ತಿ, ಒಂದು ರೀತಿಯ ಸಾಧ್ಯತೆಯಷ್ಟೇ, ವ್ಯಕ್ತಿಯಲ್ಲ. ಹಾಗಿದ್ರೆ ಭೌತಿಕ ಉಪಸ್ಥಿತಿ ಮುಖ್ಯ ಅನ್ನ, ತುಂಬ ಮುಖ್ಯ. ಭೌತಿಕ ಅಂದರೆ ಭೌತಿಕ ಶರೀರ ಅಂತಾಗಬೇಕಿಲ್ಲ. ಅನುಗ್ರಹ ಅವ್ಯಕ್ತವಾದದ್ದಲ್ಲ, ಅದನ್ನು ಅತ್ಯಂತ ಭೌತಿಕವಾಗಿಸಬಹುದು. ಅದು ನೀವು ಅನುಭವಿಸುವ ತಂಗಾಳಿಯಷ್ಟೇ ಭೌತಿಕವಾದ್ದು, ಸೂರ್ಯನ ಬೆಳಕಿನಷ್ಟೇ ಭೌತಿಕವಾದದ್ದು. ಆರಂಭದಲ್ಲಿ ನೀವಿನ್ನೂ ಗ್ರಹಣಶೀಲರಾಗೋಕೆ ಶುರುವಾದಾಗ ಗುರುವಿನ ಭೌತಿಕ ಉಪಸ್ಥಿತಿಯಲ್ಲಿ ಇರೋದು ತುಂಬ ಮುಖ್ಯ. ಯಾಕಂದರೆ ನಿಮ್ಮ ಗ್ರಹಿಕೆ ಇನ್ನೂ ನೋಡೋದು ಕೇಳೋದು ಪಂಚೇಂದ್ರಿಯಗಳಲ್ಲೇ ಇದೆ. ಅದರಿಂದಾಗಿ ಅವರನ್ನು ಕಣ್ತುಂಬಿಕೊಳ್ಳೋಕೆ ಬಯಸ್ತೀರಿ, ಅವರನ್ನು ಆಲಿಸೋಕೆ ಬಯಸ್ತೀರಿ. ಅವರು ಇದ್ದಾರೆ ಅಂತ ನಿಮಗೆ ಈ ರೀತಿಯಲ್ಲೇ ಗೊತ್ತಾಗೋದು ನಿಜ. ಶುರುವಿನಲ್ಲಿ ಅದು ಅವಶ್ಯಕ, ಆದರೆ ಯಾವಾಗಲೂ ಅಲ್ಲೇ ಉಳಿದು ಬಿಡಬಾರ್ದು. ಅವರು ಹಲವು ರೀತಿಯಲ್ಲಿ ಭೌತಿಕವಾಗಿ ಉಪಸ್ಥಿತರಿರ್ತಾರೆ. ಮುಖ್ಯವಾಗೋದು ಬೆಳಕಷ್ಟೇ, ಲೈಟ್ ಬಲ್ಬನ್ನು ಅಪ್ಪಿಕೋಬೇಕಿಲ್ಲ, ಸೂರ್ಯನನ್ನು ಅಪ್ಪಿಕೋಬೇಕಿಲ್ಲ ಅಲ್ವಾ? ಬೆಳಕನ್ನು ಆನಂದಿಸ್ತೀರಿ, ಜೀವನನ ಅದು ಪೋಷಿಸ್ತಿದೆ. ತಲೆ ಎತ್ತಿ ನೋಡದಿದ್ದರೂ ಬೆಳಕನ್ನು ಎಂಜಾಯ್ ಮಾಡ್ತೀರಿ. ಅದೇ ರೀತಿ ಈಗ ಯಾರೋ ಒಬ್ಬ ವ್ಯಕ್ತಿ ಆ ಶಕ್ತಿಯ ಅಥವಾ ಆ ಸ್ಥಾನದ ಪ್ರತಿನಿಧಿಯಾಗಿದ್ದಾರೆ. ಗುರುವಿನ ಸ್ವರೂಪ ಕಾಲಾಕಾಶಗಳಿಗೆ ಸೀಮಿತವಾದದ್ದಲ್ಲ. ಅಂದರೆ ಲೈಟ್ ಬಲ್ಬ್ ಪಕ್ಕ ಕೂತ ತಕ್ಷಣ ಗರಿಷ್ಠ ಪ್ರಮಾಣದ ಬೆಳಕು ಸಿಗತ್ತೆ ಅಂತಲ್ಲ. ನೀವು ಸಾವಿರಾರು ಮೈಲಿಗಳಷ್ಟು ದೂರ ಇದ್ದರೂ ಅವರ ಪಕ್ಕ ಕೂತಿರೋ ವ್ಯಕ್ತಿಗಿಂತಲೂ ಹೆಚ್ಚು ಅನುಗ್ರಹವನ್ನು ಪಡೆಯಬಹುದು. ಗುರು ಸದಾ ಲಭ್ಯ, ಮಾತಾಡಲಿ ಆಡದೇ ಇರಲಿ. ಆದರೆ ನೀವು ಅವರಿಗೆ ಗಮನ ಕೊಡೋದು ಅವರು ಮಾತಾಡುವಾಗ ಮಾತ್ರ. ಅವರಿಗೆ ಎಲ್ಲ ಸಮಯನೂ ಗಮನ ಕೊಡೋದನ್ನು ಕಲಿತರೆ ಭೌತಿಕವಾಗಿ ನಿಮ್ಮೊಂದಿಗೆ ಇದ್ದಾರೆ ಅನ್ನೋದನ್ನು ನೋಡ್ತೀರಿ. ತುಂಬಾ ಭೌತಿಕ, ಬೆಳಕಿನಷ್ಟೇ ಭೌತಿಕವಾಗಿ, ತಂಗಾಳಿಯಷ್ಟೇ ಭೌತಿಕವಾಗಿ. ಅಷ್ಟು ಭೌತಿಕವಾದರೆ ಸಾಕನ್ಸತ್ತೆ, ಅದಕ್ಕಿಂತ ಹೆಚ್ಚು ಅಂದರೆ ಸಂಚು ಇರಬಹುದು.